ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣಿಸ್ ಕಿಚನ್. ಇವತ್ತಿನ ರೆಸಿಪಿ ಇಡ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ಹೇಳ್ತಿದ್ದೀರಾ? ಉಳಿದಿರೋ ಇಡ್ಲಿನ ಯಾವ ಥರ ಟೇಸ್ಟ್ಫುಲ್ ಆಗಿ ಮನೇಲಿ ಯಾವ ಥರ ರುಚಿ ರುಚಿಯಾಗಿ ಮಾಡ್ಕೊಡ್ಬೋದು ಅಂತ ಬನ್ನಿ ಮಾಡೋದು ನೋಡೋಣ. ಇದಕ್ಕೆ ಬೇಕಾಗಿರೋದು ಏನೇನು, ಮಾಡೋದು ಹೇಗೆ ಅಂತ ದಯವಿಟ್ಟು ಕೊನೆಯವರೆಗೂ ವೀಡಿಯೋ ನೋಡಿ ಅಂತ ಕೇಳ್ತಾ ಇದ್ದೀನಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವ್ರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇಲ್ಲಿ ನಾನು ಒಂದು ಗಂಟೆ ಈರುಳ್ಳಿ, ಹಸಿಮೆಣಸಿನಕಾಯಿ ಎರಡು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಮ್ಯಾಗಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು ಸ್ಪೂನು ಚಿಲ್ಲಿ ಪೌಡರ್, ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮಾಡಲಿಕ್ಕೆ ಎಣ್ಣೆ. ಒಂದು ಪ್ಯಾನ್ಗೆ ನಾನು ಇಲ್ಲಿ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಗೆಂಡೆ ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಅದನ್ನು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದೆಲ್ಲ ಹುರ್ಕೊಂಡಾದಮೇಲೆ ಒಂದು ಸಣ್ಣ ಟೊಮೊಟೊ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ರಸ ಬಿಡೋ ತನಕನೂ ಹುರ್ಕೋಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ರಸ ಬಿಡಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಆಲ್ರೆಡಿ ಇಡ್ಲಿನಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಉಪ್ಪು ಹಾಕಿರೋದು. ಈಗ ಟೊಮೊಟೊ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಟೊಮೊಟೊ ಬೇಯಲಿ. ನೋಡಿ, ಚೆನ್ನಾಗಿ ಟೊಮೊಟೊ ಎಲ್ಲ ಬೆಂದಾಗಿದೆ. ಈಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಜಜ್ಜಿ ಇಟ್ಕೊಂಡಿದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನಿಮಗೆ ಈ ಥರ ಜಜ್ಜಿ ಇಟ್ಕೊಂಡಿಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನಾದರೂ ಸರಿ ಸೇರಿಸ್ಬೋದು, ತುಂಬ ರುಚಿ ಇರುತ್ತೆ. ಹಾಗೆ ಗರಂ ಮಸಾಲ, ಹಾಗೆ ಅಚ್ಚಕಾರದ ಪುಡಿ, ಇದು ಮ್ಯಾಗಿ ಮಸಾಲ. ಮ್ಯಾಗಿ ಮಸಾಲ 1 ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಇಲ್ಲಿ ಮೇಯ್ನು ರುಚಿ ಕೊಡೋದೆ ಮ್ಯಾಗಿ ಮಸಾಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ಇಡ್ಲಿ ಎಲ್ಲ ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಗ್ರೇವಿ ಥರ ಬರಬೇಕು. ಹಾಗಾಗಿ ನೋಡಿ, ಇಷ್ಟಿದ್ರೆ ಸಾಕು. ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ನೀರು ಹಾಕಿದ್ಮೇಲೆ ಎಲ್ಲ ಇಡ್ಲಿಗಳನ್ನು ನಾನು ಈ ಥರ ಹಾಕ್ತಾ ಇದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ, ಈ ರೆಸಿಪಿ ಹೊಸ ರುಚಿ ಕೊಡುತ್ತೆ ನಾಲಿಗೆಗೆ, ತುಂಬಾ ರುಚಿ ಇರುತ್ತೆ. ಉಳಿದಿರೋ ಇಡ್ಲಿನ ಚಟ್ನಿ ಮತ್ತು ಗೊಜ್ಜಲ್ಲಿ ತಿನ್ನೋ ಬದಲು ಈ ಥರ ಮಾಡಿಕೊಡಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂದು ಹೊಸ ರೆಸಿಪಿ ಇದು ಅಂತ ತಿಳ್ಕೊಳ್ಳಿ. ಇದನ್ನು 2 ನಿಮಿಷ ಹೀಗೆ ಬಿಡೋಣ, ಸಿಮ್ಮಲ್ಲಿಟ್ಟು ನಾನು ಇದನ್ನು 1-2 ನಿಮಿಷ ಬಿಟ್ಟಿರೋದು. ಈಗ ಅದನ್ನೆಲ್ಲ ಉಲ್ಟ ಮಾಡಾಕ್ತೀನಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಮಸಾಲನೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ. ಎಲ್ಲ ಇಡ್ಲಿಗಳನ್ನು ಈ ಥರ ಉಲ್ಟ ಮಾಡಿ ಹಾಕಿ ಮತ್ತೆ 2 ನಿಮಿಷ ಅದನ್ನು ಸಿಮ್ಮಲ್ಲಿಟ್ಟು ಹಾಗೆ 2 ನಿಮಿಷ ಕುಕ್ ಆಗೋಕ್ಕೆ ಬಿಡೋಣ. ನೋಡಿ, 2 ನಿಮಿಷ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಗೊಜ್ಜೆಲ್ಲ ಇದಕ್ಕೆಲ್ಲ ರುಚಿಯೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಇಡ್ಲಿಗೆ. ನಿಜವಾಗ್ಲೂ ಸ್ನೇಹಿತರೆ, ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ನೀವು. ನೋಡಿ, ಇವಾಗೆಲ್ಲ 2 ಸೈಡು ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ, ಅದರಲ್ಲಿರೋ ಮಸಾಲ ಮತ್ತು ಅದರಲ್ಲಿರೋ ಏನು ರಸ ಇರುತ್ತಲ್ಲ, ಟೊಮೊಟೊ ರಸ, ಈರುಳ್ಳಿದು, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ. ಇದ್ರ ಜೊತೆಗೆ ಕಾಯಿ ಚಟ್ನಿ ಆದರೂ ಪರವಾಗಿಲ್ಲ, ಇಲ್ಲಾಂದರೆ ಏನೂ ಬೇಡ, ಬರೀ ಹಾಗೇ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ ಇದು. ಮನೆಯಲ್ಲಿ ಏನಾದ್ರೂ ಇಡ್ಲಿ ಜಾಸ್ತಿ ಉಳಿದಿದೆ ಅಂತಂದರೆ ಯೋಚನೆ ಮಾಡಬೇಕಾಗಿಲ್ಲ ಅಲ್ವಾ. ಈ ಥರ ಹೊಸ ರೆಸಿಪಿ ಮಾಡಿ ಎಲ್ಲರಿಗೂ ತಿನ್ನಿಸಿ, ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗೋಣ.